ಶ್ರೀ ಗುರುಘಾತ ಅಧ್ಯಾಯ 34. ಕಳೆದ ಮೊಬೈಲ್ ಮತ್ತೆ ಕೈ ಸೇರಿತು. ನೋಡು ಶರ್ಮಣ್ಣ, ಇದು ಸುಮಾರಾಗಿ 12 ವರ್ಷ ಹಿಂದಿನ ಘಟನೆ. ಒಂದು ಮೊಬೈಲ್ ಸಾಧನದ ವಿಚಾರದಲ್ಲಿ ಶ್ರೀ ಗುರುನಾಥರ ಕೃಪೆಯಿಂದ ಒಂದು ಪವಾಡವೇ ನಡೆದು ಬಿಟ್ಟಿತು. ಅದೇನೆಂಬುದನ್ನು ಈಗ ಹೇಳುತ್ತೇನೆ. ಗುರುಭಕ್ತ ದಂಪತಿಗಳು ಸ್ವಂತ ಉದ್ಯೋಗ ಕೈಗೊಂಡಿದ್ದರು. ಅವರಿಗೆ ಮೊಬೈಲ್ ಫೋನ್ ಅವಶ್ಯಕತೆ ಇತ್ತು. ಆದರೆ ಅಂದಿನ ದಿನಗಳಲ್ಲಿ ಹೆಸರು ಮಾಡಿದ ಕಂಪನಿಯ ಮೊಬೈಲ್ ಫೋನ್ ಬೆಲೆ ಸುಮಾರು 5,000 ರೂಪಾಯಿಗಳಷ್ಟಿತ್ತು. ಈ ದಂಪತಿ ಅಷ್ಟು ಹಣ ಉಳಿತಾಯ ಮಾಡಿ ಮೊಬೈಲ್ ಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಇದನ್ನು ಗಮನಿಸಿದ ಸಾಫ್ಟ್ವೇರ್ ಇಂಜಿನಿಯರ್ ಯುವಕನೋರ್ವ ಮೊಬೈಲ್ ಅಮ್ಮನಿವರಿಗೆ ಉಡುಗೊರೆಯಾಗಿ ಕಳಿಸಿಕೊಟ್ಟ. ಇವರು ಅದಕ್ಕೆ ಪೋಸ್ಟ್ ಪೇಯ್ಡ್ ಸ್ಕೀಮ್ ಆಯ್ಕೆ ಮಾಡಿಕೊಂಡರು. ಅದನ್ನು ಬಳಕೆ ಮಾಡಿಕೊಳ್ಳತೊಡಗಿದರು. ಇವರ ಕೆಲಸ ಕಾರ್ಯಗಳಿಗೆ ಬಹಳ ಅನುಕೂಲವಾಯಿತು. ಅದೊಂದು ದಿನ ಶ್ರೀ ಗುರುನಾಥರ ಭಕ್ತಳಾದ ಆ ಗೃಹಿಣಿಯು ನಗರಕ್ಕೆ ಸಮೀಪದ ಹಳ್ಳಿಗೆ ಯಾವುದೋ ಕೆಲಸದ ನಿಮಿತ್ತ ಪರಿಚಿತ ಮಹಿಳೆಯೋರ್ವಳೊಂದಿಗೆ ಹೊರಟಳು. ಬಸ್ ನಿಲ್ದಾಣಕ್ಕೆ ಬಂದರು. ಆ ಬಸ್ಗೆ ರಶ್ ಇತ್ತು. ಇವರು ಬಸ್ ಹತ್ತುವ ಸಮಯದಲ್ಲಿ ನೂಕು ನುಗ್ಗಲಾಗಿ ಇವರ ಬ್ಯಾಗ್ನಿಂದ ಯಾರೋ ಮೊಬೈಲ್ ಮತ್ತು ಹಣ ಅಪಹರಿಸಲು ಯತ್ನಿಸಿದಾಗ ಮೊಬೈಲ್ ಕೆಳಗೆ ಬಿದ್ದು ಹಣ ಚೋರನ ಕೈ ಸೇರಿದೆ. ಪುಣ್ಯವಶಾತ್ ಬ್ಯಾಗ್ನ ಒಳಗಡೆ ಹಣದ ಇನ್ನೊಂದು ಸಣ್ಣ ಪರ್ಸಿತ್ತು. ಕೆಳಗೆ ಮೊಬೈಲ್ ಬಿದ್ದಿದ್ದನ್ನು ಓರ್ವ ಭಿಕ್ಷುಕರ ಹುಡುಗಿ ನೋಡಿದ್ದಾಳೆ. ಅವಳು ಅದನ್ನು ಕೈಗೆತ್ತಿಕೊಂಡು ಬೇರೊಂದು ಹಳ್ಳಿಯ ಬಸ್ ಹತ್ತಿ ಚಾಲಕನ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದಾಳೆ. ಗುರುಭಕ್ತ ಗೃಹಿಣಿಗೆ ಫೋನ್ ಕಳೆದುಕೊಂಡಿರುವ ಅರಿವೇ ಆಗಿಲ್ಲ. ಆಕೆ ತಾನು ತಲುಪಬೇಕಾದ ಹಳ್ಳಿಯನ್ನು ತಲುಪಿಯೂ ಆಯಿತು. ಭಿಕ್ಷುಕರ ಹುಡುಗಿಯ ಕೈಲಿದ್ದ ಈಕೆಯ ಮೊಬೈಲ್ಗೆ ಅನೇಕ ಕರೆಗಳು ಬರಲಾರಂಭಿಸಿದವು. ಆ ಹುಡುಗಿಗೆ ಕರೆಯನ್ನು ಸ್ವೀಕರಿಸಲು ಬರದೆ ಯಾವುದೋ ಕೀಗಳನ್ನು ಒತ್ತುತ್ತಾ ಆಟವಾಡುತ್ತಿದ್ದಾಳೆ. ಗೃಹಿಣಿಯ ಪತಿ ಮಾಡಿದ ಕರೆಯನ್ನು ಯಾರೋ ಸ್ವೀಕರಿಸಿ ಆ ಹುಡುಗಿಗೆ ಮಾತನಾಡಲು ಕೊಟ್ಟಿದ್ದಾರೆ. ಕರೆ ಮಾಡಿದ ಆತನಿಗೆ ಆ ಹುಡುಗಿಯ ಮಾತು ಕೇಳಿ ತನ್ನ ಪತ್ನಿ ಮೊಬೈಲ್ ಕಳೆದುಕೊಂಡಿರುವ ಅನುಮಾನ ಬಂದಿದೆ. ಕೂಡಲೇ ಆತನು ತನ್ನ ಪತ್ನಿಯು ಹೋಗಿದ್ದ ಹಳ್ಳಿಯಲ್ಲಿನ ಒಂದು ಸ್ಥಿರ ದೂರವಾಣಿಗೆ ಕರೆ ಮಾಡಿ ನನ್ನ ಪತ್ನಿ ಮೊಬೈಲ್ ಎಲ್ಲಿದೆ ಎಂದು ನೋಡಿಕೊಂಡು ನನಗೆ ಫೋನ್ ಮಾಡಲು ತಿಳಿಸಿ ಎಂದು ಆ ಮನೆಯವರಿಗೆ ಹೇಳಿದರು. ಆ ವೇಳೆಗೆ ಪತ್ನಿಯು ಅದೇ ಮನೆಯಲ್ಲಿದ್ದಳು. ಆಕೆ ಕರೆ ಸ್ವೀಕರಿಸಿ ತನ್ನ ವ್ಯಾನಿಟಿ ಬ್ಯಾಗ್ನೆಲ್ಲ ತಡಕಾಡಿ ಮೊಬೈಲ್ ಕಳೆದುಕೊಂಡಿರುವುದನ್ನು ದೃಢಪಡಿಸಿದಳು. ಆತನಿಗೆ ಆಘಾತವಾಯಿತು, ಎಲ್ಲಿಲ್ಲದ ಆತಂಕವಾಯಿತು. ಪೋಸ್ಟ್ ಪೇಯ್ಡ್ ಫೋನ್ ದುರ್ಬಳಕೆಯಾಗಿ ದೊಡ್ಡ ಬಿಲ್ ಬಂದರೆ ಕಟ್ಟುವುದು ಹೇಗೆ ಎಂಬುದು ಆತನ ಚಿಂತೆಯಾಗಿತ್ತು. ಆತನಂತೂ ಶ್ರೀ ಗುರುಗಳಿಗೆ ಪರಿಪರಿಯಾಗಿ ಪ್ರಾರ್ಥಿಸಿ ಕಳೆದಿರುವ ಫೋನ್ ಸಿಗುವಂತೆ ಮಾಡಿರೆಂದು ಮೊರೆಯಿಟ್ಟ. ಇತ್ತ ಭಿಕ್ಷುಕರ ಹುಡುಗಿ ಇದ್ದ ಬಸ್ನ ಚಾಲಕನಿಗೆ ಏಕೋ ಅನುಮಾನ ಬಂದು ಆ ಹುಡುಗಿಯ ಕೈಲಿದ್ದ ಮೊಬೈಲ್ ಅನ್ನು ಕಿತ್ತುಕೊಂಡು ಈ ಮೊಬೈಲ್ ಯಾರದು, ಎಲ್ಲಿಂದ ಬಂತು ಎಂದು ದಬಾಯಿಸಿದಾಗ ಆ ಹುಡುಗಿ ತಡಬಡಿಸಿದ್ದಾಳೆ. ಆತ ಹುಡುಗಿಯನ್ನು ಬಸ್ನಿಂದ ಇಳಿಯಲು ಬಿಡಲಿಲ್ಲ. ಅದೇ ವೇಳೆಗೆ ಗೃಹಿಣಿಯ ಬಂದು ಒಬ್ಬರು ಫೋನ್ ಮಾಡಿದರು. ಅದನ್ನು ಚಾಲಕನೇ ಸ್ವೀಕರಿಸಿದಾಗ ಈ ಫೋನ್ ಕಳೆದು ಹೋಗಿದೆ, ಅದನ್ನು ಸಂಬಂಧಪಟ್ಟವರಿಗೆ ತಲುಪಿಸಿ ಅವರು ಈ ಮೊಬೈಲ್ಗೆ 2 ನಿಮಿಷದಲ್ಲಿ ಫೋನ್ ಮಾಡುತ್ತಾರೆ ಎಂದು ಹೇಳಿದ್ದಾರೆ. ನಂತರದಲ್ಲಿ ಆ ಗುರುಭಕ್ತ ಗೃಹಿಣಿಯು ತನ್ನ ಮೊಬೈಲ್ಗೆ ಕರೆ ಮಾಡಿದಾಗ ಚಾಲಕನು ಸ್ವೀಕರಿಸಿದ. ಆಗ ಆಕೆಯು ಆ ಮೊಬೈಲ್ನಲ್ಲಿರುವ ವಿಶೇಷ ಗುರುತುಗಳನ್ನು ಹೇಳಿದ್ದಾಳೆ. ಚಾಲಕನು ಅದನ್ನು ನೋಡಿ ಸರಿ ಎಂದು ಒಪ್ಪಿ ಈ ಬಸ್ಸು ನಗರ ಪ್ರದೇಶದ ನಿರ್ದಿಷ್ಟ ಸ್ಥಳಕ್ಕೆ ಇಂತಹ ಸಮಯಕ್ಕೆ ಬರುತ್ತದೆ, ಅಲ್ಲಿಗೆ ನಿಮ್ಮ ಯಜಮಾನರು ಬರಲಿ, ಮೊಬೈಲ್ ಕೊಡುತ್ತೇನೆ ಎಂದಿದ್ದಾನೆ. ಅದರಂತೆ ಆ ಸ್ಥಳಕ್ಕೆ ಹೋದಾಗ ಚಾಲಕನು ಗುರುತು ಹೆಸರು ಕೇಳಿ ಮೊಬೈಲ್ ವಾಪಸ್ಸು ಕೊಟ್ಟನು. ಕೊಡುವಾಗ ನೋಡಿ, ಯಾರಾದರೂ ಇದರ ಸಿಮ್ ಕಿತ್ತು ಎಸೆದಿದ್ದರೆ ನೀವು ಪತ್ತೆ ಮಾಡಲಾಗುತ್ತಿರಲಿಲ್ಲ, ಆದರೆ ನನ್ನ ಕೈಗೆ ಸಿಕ್ಕಿದ್ದರಿಂದ ಇದನ್ನು ಕಳೆದುಕೊಂಡವರಿಗೆ ವಾಪಸ್ ಕೊಡಬೇಕೆನಿಸಿತು. ಅದಕ್ಕೆ ನಿಮ್ಮನ್ನು ಬರಲು ತಿಳಿಸಿದೆ. ನಿಮ್ಮ ಮೊಬೈಲ್ ಕದ್ದ ಹುಡುಗಿಯನ್ನು ಬಸ್ನಿಂದ ಇಳಿಯಲು ಬಿಟ್ಟಿಲ್ಲ, ಇವಳನ್ನು ಪೊಲೀಸ್ ಸ್ಟೇಷನ್ಗೆ ಕೊಡೋಣ, ನೀವು ಬನ್ನಿ ಎಂದ. ಆಗ ಆ ಗುರುಭಕ್ತ ಗೃಹಿಣಿಯ ಪತಿಯು ಅದೆಲ್ಲ ಬೇಡ, ಮೊಬೈಲ್ ಸಿಕ್ಕಿತಲ್ಲ ಅಷ್ಟು ಸಾಕು ಎಂದು ಚಾಲಕನ ಪ್ರಾಮಾಣಿಕತೆಗೆ ಕೃತಜ್ಞತೆ ಸಲ್ಲಿಸಿ ಆ ಹುಡುಗಿಗೆ ತಿಂಡಿ ತಿನ್ನಲು ಹಣ ನೀಡಿ ಮೊಬೈಲ್ನೊಂದಿಗೆ ವಾಪಸ್ಸು ಬಂದ. ಆತನು ಶ್ರೀ ಗುರುನಾಥರಿಗೆ ಇದ್ದಲ್ಲಿಂದಲೇ ಮಾಡಿದ ಪ್ರಾರ್ಥನೆ ಫಲಿಸಿತ್ತು. ಕಳೆದು ಹೋದ ಮೊಬೈಲ್ ಮರಳಿ ಸುರಕ್ಷಿತವಾಗಿ ಕೈ ಸೇರಿತು. ಲೋಕಾರೂಢಿಯಲ್ಲಿ ಸರಾಸರಿ ವರ್ತನೆಯಂತೆ ಶ್ರೀಮಂತರ ಮನೆಗೆ ಬಡವರು ಹೋದರೆ ಹಿತಕರ ಅನುಭವ ಆಗುವುದಿಲ್ಲ. ಆದರೆ ಗುರುವಾಕ್ಯ ಪಾಲನೆಗಾಗಿ ಬಡವನು ಶ್ರೀಮಂತರ ಮನೆಗೆ ಹೋದರೆ ಆ ಸನ್ನಿವೇಶ ಊಹಾತೀತವಾದುದು. ಅದನ್ನೂ ಬಣ್ಣಿಸುತ್ತೇನೆ ಕೇಳಪ್ಪ.
ನಮ್ಮ ಗುರುವರ್ಯರು ಎಲ್ಲ ಬಗೆಯ ಉಪಾಧಿಗಳಿಂದ ದೂರ ಸರಿದು ತಮ್ಮ ನೆಲೆಯಲ್ಲಿ ತಾವು ಆನಂದವಾಗಿದ್ದರು. ತಮ್ಮನ್ನು ತಾವು ಗುರು ಎಂದಾಗಲಿ ಅವಧೂತ ಎಂದಾಗಲಿ ಹೇಳಿಕೊಳ್ಳಲಿಲ್ಲ. ಭಕ್ತರು ತಮ್ಮ ಖುಷಿಗೆ ತಾವು ಒಂದೊಂದು ಉಪಾಧಿಗಳಿಂದ ಅವರನ್ನು ಗುರುತಿಸಿ ಗುರುಗಳು, ಗುರುನಾಥರು, ಅವಧೂತರು ಎಂದು ಕರೆದರು. ನಮ್ಮ ಗುರುವರ್ಯರು ಬಳಿ ಬಂದ ಅನೇಕರಿಗೆ ನಾನು ಗುರು ಅಲ್ಲ ಕಣಯ್ಯ ಎಂದು ಹೇಳಿರುವುದೂ ಉಂಟು. ಗುರುವರ್ಯರಿಗೆ ಬಡವರ ಮೇಲೆ ಮಮತೆ ಬಹಳ. ಹಾಗೆಯೇ ಶ್ರೀಮಂತರೆಂಬ ಕಾರಣಕ್ಕೆ ಕೆಲವರಿಂದ ದೂರ ಸರಿಯುತ್ತಲೂ ಇರಲಿಲ್ಲ. ಅವರಲ್ಲಿದ್ದದ್ದು ಚಿಕಿತ್ಸಕ ದೃಷ್ಟಿ. ಯಾರಿಗೆ ಯಾವ ರೀತಿಯ ಚಿಕಿತ್ಸೆ ಆಗಬೇಕೋ ಅದನ್ನವರು ವಿಶಿಷ್ಟ ರೀತಿಯಿಂದ ಮಾಡುತ್ತಿದ್ದರು. ಜಿಲ್ಲಾ ಕೇಂದ್ರದಲ್ಲಿದ್ದ ಶ್ರೀಮಂತ ಉದ್ಯಮಿಯೊಬ್ಬರು ಗುರುಕೃಪೆಗೆ ಪಾತ್ರರಾಗಿದ್ದರು. ಅವರ ಮನೆಯಲ್ಲಿ ಅದೊಂದು ದಿನ ಸಮಾರಂಭವಿದ್ದಿತು. ಅದಕ್ಕಾಗಿ ಅವರು ಶ್ರೀ ಗುರುಗಳನ್ನು ಆಹ್ವಾನಿಸಿದ್ದರು. ಆ ದಿನ ಬಂದಿತು. ಗುರುಗಳಿಗೆ ಹೊರಡಲು ಸಾಧ್ಯವಾಗಲಿಲ್ಲ. ಆಗ ಅವರು ಜಿಲ್ಲಾ ಕೇಂದ್ರದಲ್ಲಿದ್ದ ಭಕ್ತರೋರ್ವರಿಗೆ, ನೀನು ಅವರ ಮನೆಗೆ ಹೋಗಿ ಆ ದಂಪತಿಗಳಿಗೆ ಸೀರೆ ಪಂಚೆ ಕೊಟ್ಟು ಬಾರಯ್ಯ ಎಂದರು. ಅವರು ತುಂಬಾ ಶ್ರೀಮಂತರು, ನಮ್ಮನ್ನು ಕೀಳಾಗಿ ಕಾಣುತ್ತಾರೆ, ನಾನು ಹೋಗೋದಿಲ್ಲ ಗುರುಗಳೇ ಎಂದು ನಯವಾಗಿ ನಿರಾಕರಿಸಿದನು. ಆಗ ಗುರುವರ್ಯರು, ನಾನು ಹೇಳುತ್ತಿರುವುದಕ್ಕೆ ಒಂದು ಕಾರಣವಿದೆ, ನೀನು ಹೋಗು, ನಾನು ಕಳಿಸಿದೆ ಅಂತ ಹೇಳಿಕೊಟ್ಟು ಬಾ ಎಂದರು. ಈ ಭಕ್ತನು ಆಗಲಿ ಗುರುಗಳೇ ಎಂದು ಒಪ್ಪಿದನು. ತನ್ನ ಇಚ್ಛೆ ಅಥವಾ ಅನಿಚ್ಛೆ ಮುಖ್ಯವಲ್ಲ, ಗುರುವಾಕ್ಯ ಪಾಲನೆಯೇ ಮುಖ್ಯವೆಂದು ನಿರ್ಧರಿಸಿ ಆ ಶ್ರೀಮಂತ ದಂಪತಿಗಳಿಗೆ ಕೊಡಲು ಪಂಚೆ ಸೀರೆ ಖರೀದಿಸಿ ಹೂವು ಹಣ್ಣುಗಳೊಂದಿಗೆ ಅವರ ಮನೆಯ ಸಮಾರಂಭಕ್ಕೆ ಹೋದನು. ಗುರುನಾಥರು ನನ್ನನ್ನು ಕಳಿಸಿದ್ದಾರೆಂದು ತಿಳಿಸಿದನು. ತತ್ಕ್ಷಣವೇ ಆ ಶ್ರೀಮಂತರು ಸಂತೋಷಗೊಂಡು ಇವರನ್ನು ಗೌರವಪೂರ್ವಕವಾಗಿ ಬರಮಾಡಿಕೊಂಡು ನಗುನಗುತ್ತಾ ಮಾತನಾಡಿಸಿ ಚೆನ್ನಾಗಿ ಉಪಚರಿಸಿ ಸತ್ಕರಿಸಿ ಕಳಿಸಿದರು. ಈ ಭಕ್ತನಿಗೆ ಆಶ್ಚರ್ಯ ಸಂತೋಷ ಏಕಕಾಲಕ್ಕೆ ಆಯಿತು. ಗುರುಗಳಿಗೆ ಮನಸಾರೆ ನಮಿಸಿ ತಮ್ಮ ಕಚೇರಿಗೆ ಬಂದನು. ಇಲ್ಲಿ ಎರಡು ಸೂಕ್ಷ್ಮಗಳು ಅಡಗಿವೆ. ವೇದಾಂತದ ಪ್ರಕಾರ ಬದಲಾಗದೇ ಇರುವುದೇ ಸ್ವಭಾವ. ಆದರೆ ಸಾಕಾರ ಪರಬ್ರಹ್ಮನೇ ಆದ ಶ್ರೀ ಗುರುವು ತನ್ನ ತಪೋಬಲದಿಂದ ವ್ಯಕ್ತಿಯ ಅಂತರ್ಗತ ಸ್ವಭಾವವನ್ನು ಬದಲಿಸಬಲ್ಲನು. ಇನ್ನೊಂದು ಸೂಕ್ಷ್ಮವೆಂದರೆ ಗುರುವಿನಲ್ಲಿ ಏಕನಿಷ್ಠೆ ಏಕೋಭಾವವನ್ನು ತಾಳಿದ ಭಕ್ತನಿಗೂ ಗುರುವಿಗೂ ಅನ್ಯರು ಭೇದ ಕಲ್ಪಿಸಬಾರದು. ಅಂತಹ ಭಕ್ತನಿಗೆ ಮಾಡುವ ಉಪಚಾರ ಸತ್ಕಾರಗಳು ಗುರುವನ್ನೇ ತಲುಪಿ ಗುರುವು ಸುಪ್ರೀತನಾಗುತ್ತಾನೆ ಎಂಬುದು ಅವಧೂತ ಗುರುವರ್ಯರಲ್ಲಿ ಪೂರ್ಣ ನಂಬಿಕೆ. ಶ್ರದ್ಧೆಯನ್ನಿಟ್ಟಿದ್ದ ಭಕ್ತರ ನಿತ್ಯದ ಬದುಕಿಗೆ ಸಾವಿರಾರು ಮಾರ್ಗದರ್ಶಿ ಸೂತ್ರಗಳು ಸಿಕ್ಕಿವೆ. ಆ ಒಂದೊಂದು ಸೂತ್ರವೂ ಅಪರೂಪದ ವಜ್ರವೇ ಸರಿ. ಗುರುಭಕ್ತನಾದ ಯುವಕ ನಿರುದ್ಯೋಗಿಯಾಗಿದ್ದನು. ಈತನಿಗೆ ಕೆಲಸದ ಆದೇಶದ ದಿನಾಂಕದ ವಿಚಾರದಲ್ಲಿ ಶ್ರೀ ಗುರುಗಳು ಒಂದು ವಿಸ್ಮಯವನ್ನು ಸೃಷ್ಟಿಸಿದರು. ಅದು ಹೀಗಿದೆಯಪ್ಪ, ಕೋಟ್ಯಂತರ ವರ್ಷಗಳಿಂದ ಭೂಮಿಯನ್ನು ಸಕಲ ಗ್ರಹೋಪಗ್ರಹಗಳನ್ನು ಬೆಳಗುತ್ತಾ ಅವು ನಿರ್ದಿಷ್ಟ ಪಥದಲ್ಲಿ ಸಾಗುತ್ತಾ ಅಸ್ತಿತ್ವ ಉಳಿಸಿಕೊಳ್ಳಲು ಸಹಾಯಕನಾಗಿರುವ ಸೂರ್ಯದೇವನು ತನ್ನೆಲ್ಲ ಕಾರ್ಯವನ್ನು ಸದ್ದು ಗದ್ದಲವಿಲ್ಲದೆ ಮಾಡುವನು. ಆದರೆ ವಿದ್ಯುತ್ ನಿಲುಗಡೆಯಾದಾಗ ಮಾತ್ರ ಕಾರ್ಯನಿರ್ವಹಿಸುವ ಜನರೇಟರ್ ದಡ ಬಡ ಸದ್ದು ಮಾಡುತ್ತಾ ತನ್ನ ಅಸ್ತಿತ್ವವನ್ನು ಪ್ರದರ್ಶಿಸಿಕೊಳ್ಳುವುದು. ಪ್ರಪಂಚದಲ್ಲಿ ಇತ್ತೀಚೆಗೆ ಅಲ್ಪವಿದ್ಯಾ ಮಹಾಗರ್ವಿಗಳ ಸಂಖ್ಯೆಯೂ ಹೆಚ್ಚುತ್ತಿದೆ, ಅವರ ಆರ್ಭಟವೂ ಹೆಚ್ಚುತ್ತಿದೆ. ವಿದ್ಯೆಗಳಲ್ಲೆಲ್ಲ ಅತಿದೊಡ್ಡ ವಿದ್ಯೆ ಎಂದರೆ ಆತ್ಮಜ್ಞಾನವೇ ಆಗಿದೆ. ಅಂತಹ ಆತ್ಮಜ್ಞಾನಿಗಳು ಭಗವಂತನಂತೆ ಕಾರ್ಯನಿರ್ವಹಿಸುತ್ತಾರೆ. ಶರಣಾಗತರು ಆರ್ತರು ದೀನರು ಮನದಲ್ಲೇ ಮೊರೆ ಇಟ್ಟರೂ ಅದನ್ನು ಕೇಳಿಸಿಕೊಂಡು ಅವರ ಕಷ್ಟವನ್ನು ಪರಿಹರಿಸುತ್ತಾರೆ. ನಮ್ಮ ಗುರುವರಿಯರು ಇಂತಹ ಆತ್ಮಜ್ಞಾನಿಗಳಾಗಿದ್ದರು. ಬ್ರಾಹ್ಮಣ ಯುವಕನೋರ್ವನು ಶ್ರೀ ಗುರುವರಿಯರಲ್ಲಿ ಅಪಾರವಾದ ಶ್ರದ್ಧಾಭಕ್ತಿ ಹೊಂದಿ ಗುರುಗಳ ದರ್ಶನಕ್ಕೆ ಆಗಾಗ ಬರುತ್ತಿದ್ದನು. ದೇವತಾರ್ಚನೆ ಸಂಧ್ಯಾವಂದನೆ ಜಪ ಪಾರಾಯಣ ಇತ್ಯಾದಿ ಅನುಷ್ಠಾನಗಳನ್ನು ತಪ್ಪದೇ ಮಾಡುತ್ತಾ ಸಜ್ಜನಿಕೆಯ ಹಾದಿಯಲ್ಲಿ ಸಾಗುತ್ತಿದ್ದನು. ಈ ಯುವಕನೆಂದರೆ ಗುರುಗಳಿಗೆ ಪ್ರೀತಿ, ಗುರುಗಳೆಂದರೆ ಈತನಿಗೂ ಪ್ರೇಮ. ಈತನ ವಿದ್ಯಾಭ್ಯಾಸ ಮುಗಿದಿತ್ತು, ಕೆಲಸ ಸಿಕ್ಕಿರಲಿಲ್ಲ. ಈತನು ಅದೊಂದು ದಿನ ಗುರುಗಳ ಮುಂದೆ ಕುಳಿತಿದ್ದರೂ ಅದೇ ಯೋಚನೆಯಲ್ಲಿ ಮಗ್ನನಾಗಿದ್ದ. ಈ ಯುವಕನನ್ನು ದೃಷ್ಟಿಸಿ ನೋಡಿದ ಗುರುಗಳು, ಯಾಕೆ ಯೋಚನೆ ಮಾಡುತ್ತೀಯ, ಇಂತಹ ತಿಂಗಳಿನ ಇದೇ ದಿನಾಂಕದಂದು ನಿನಗೆ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಆದೇಶ ಬರುತ್ತದೆ, ನೀನು ಈಗಾಗಲೇ ಇದಕ್ಕೆ ಪ್ರಯತ್ನ ಮಾಡಿದ್ದೀಯಾ, ಈ ಕೆಲಸವನ್ನು ಬಿಡಬೇಡ ಬದಲಿಸಬೇಡ ಎಂದು ನುಡಿದರು. ತಿಂಗಳುಗಳು ಉರುಳಿತು. ಈ ಗುರುಭಕ್ತನು ಕಾಯುತ್ತಿದ್ದ ಅದೊಂದು ದಿನ ಕಾರ್ಖಾನೆಯಿಂದ ಕೆಲಸದ ಆದೇಶ ಬಂದಿತು. ಆದರೆ ಅದು 3 ತಿಂಗಳು ತಡವಾಗಿತ್ತು.
ಶ್ರೀ ಗುರುಗಳ ದಿವ್ಯವಾಣಿ ಎಂದೂ ಸುಳ್ಳಾಗಿಲ್ಲ. ಈಗ ಈ ರೀತಿ ಏಕಾಯಿತು ಎಂಬ ಪ್ರಶ್ನೆ ಮೂಡಿತು. ಆತ ಆ ಅಂಚೆ ಲಕೋಟೆಯನ್ನು ತೆರೆದು ನೋಡಿ, ಗುರುಗಳು ಭವಿಷ್ಯವಾಣಿಯಲ್ಲಿ ತಿಳಿಸಿದಂತೆ ಅದೇ ಕಾರ್ಖಾನೆಯಿಂದಲೇ ಬಂದ ಕೆಲಸದ ಆದೇಶ ಎಂಬುದನ್ನು ಖಚಿತಪಡಿಸಿಕೊಂಡು ಶ್ರೀ ಗುರುಕ್ಷೇತ್ರದೆಡೆಗೆ ಪ್ರಯಾಣ ಮಾಡಿದ. ಶ್ರೀ ಗುರುನಿವಾಸಕ್ಕೆ ಬಂದ. ಎಂದಿನಂತೆ ಸಾಕಷ್ಟು ಭಕ್ತರು ಇದ್ದರು. ಶ್ರೀ ಗುರುಗಳು ಕುರ್ಚಿಯಲ್ಲಿ ಆಸೀನರಾಗಿದ್ದರು. ಈತನು ಗುರುಗಳಿಗೆ ನಮಿಸಿ ಅವರ ಬಳಿ ಕುಳಿತನು. ಗುರುಗಳು ಇವನನ್ನು ನೋಡಿ ಮುಗುಳ್ನಕ್ಕು, ಏನು ವಿಷಯ ಎಂದರು. ಗುರುಗಳೇ, ನೀವು ಹೇಳಿದಂತೆ ಅದೇ ಕಾರ್ಖಾನೆಯಿಂದ ಕೆಲಸಕ್ಕೆ ಆದೇಶ ಬಂದಿದೆ, ಸಂತೋಷ ಆಗಿದೆ, ನಿಮಗೆ ತಿಳಿಸೋಣ ಅಂತ ಬಂದೆ ಎಂದ. ಅವರು, ಸರಿ, ಒಳ್ಳೆಯದು. ಈ ಲಕೋಟೆಯನ್ನು ಒಳಗೆ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಪಾದುಕೆಯ ಮೇಲಿಟ್ಟು ತೆಗೆದುಕೊಂಡು ಬಾ, ಇದೇ ಕೆಲಸಕ್ಕೆ ಸೇರಿಕೋ ಎಂದರು. ಒಂದೆರಡು ನಿಮಿಷಗಳ ನಂತರ ಆ ಯುವಕನು, ಗುರುಗಳೇ, ನೀವು ಕೆಲಸ ಸಿಗುವ ಸಮಯವನ್ನು ಅಂದು ಹೇಳಿದ್ದೀರಿ, ಆದರೆ ಅದು 3 ತಿಂಗಳು ತಡವಾಗಿದ್ದು ಏಕೆ ಎಂದು ತಿಳಿಯುತ್ತಿಲ್ಲ ಎಂದ. ಆಗ ಗುರುವರ್ಯರು, ಅಯ್ಯ, ನೀನು ಕೆಲಸದ ಆದೇಶದ ದಿನಾಂಕವನ್ನು ನೋಡಿದ್ದೀಯೋ ಇಲ್ಲವೋ, ಈಗ ಇನ್ನೊಂದು ಸಲ ಸರಿಯಾಗಿ ನೋಡು ಎಂದರು. ಗುರುಗಳ ಆದೇಶದಂತೆ ಈತನು ಆ ಲಕೋಟೆಯಿಂದ ಕೆಲಸದ ಆದೇಶದ ಪ್ರತಿಯನ್ನು ತೆಗೆದು ದಿನಾಂಕದ ಜಾಗವನ್ನು ನೋಡಿದ. ಪರಮಾಶ್ಚರ್ಯ, ಅದು ಗುರುಗಳು ಹೇಳಿದ ದಿನಾಂಕ ಮತ್ತು ಅದೇ ತಿಂಗಳು ಆಗಿತ್ತು. ಗುರುಗಳು ಬಹುಮುಂಚಿತವಾಗಿಯೇ ತಿಳಿಸಿದ ಕೆಲಸದ ಆದೇಶ ಸಿದ್ಧವಾಗಿದ್ದರೂ ಅದನ್ನು ಅಂಚೆ ಮೂಲಕ ರವಾನಿಸಿದ್ದು ಮಾತ್ರ ವಿಳಂಬವಾಗಿತ್ತು. ಗುರುಮಹಿಮೆ ಅಪಾರ. ಆ ಯುವಕನು ಅತ್ಯಂತ ಹರ್ಷದಿಂದ ಊರಿಗೆ ವಾಪಸ್ಸಾದ. ಕಾರ್ಖಾನೆಯಲ್ಲಿ ನಿಷ್ಠೆ ಪ್ರಾಮಾಣಿಕತೆಯಿಂದ ದುಡಿಯುತ್ತಾ ಮೇಲಾಧಿಕಾರಿಗಳ ಮೆಚ್ಚುಗೆಗೂ ಪಾತ್ರನಾಗಿದ್ದಾನೆ. ಇದೇ ರೀತಿ ಹಿಂದೆ ಒಮ್ಮೆ ಗುರುಭಕ್ತರೋರ್ವರು ಗುರುಗಳಿಗೆ ಪತ್ರ ಬರೆದಿದ್ದರು. ಅದು ಅಂಚೆಯಲ್ಲಿ ಬಂದಿತ್ತು. ಸೇವೆಗೆಂದು ಬಂದ ಗುರುಭಕ್ತರೋರ್ವರು ಇಂತಹವರಿಂದ ಪತ್ರ ಬಂದಿದೆ ಎಂದು ಶ್ರೀ ಗುರುಗಳಲ್ಲಿ ಭಿನ್ನವಿಸಿದರು. ಸರಿ ಬಿಡಯ್ಯ, ಅದರಲ್ಲಿ ಬರೆದಿರೋದು ಹೀಗೆ ಎಂದು ಪತ್ರದ ವಿಷಯವನ್ನು, ಅದೇ ಒಕ್ಕಣೆಯನ್ನು ಲಕೋಟೆ ತೆರೆಯುವ ಮುನ್ನವೇ ಹೇಳಿದ ಗುರುಗಳು. ಈಗ ಬೇಕಾದರೆ ಓದು ಎಂದರು. ಪತ್ರದಲ್ಲಿ ಗುರುವರಿಯರು ಹೇಳಿದಂತೆಯೇ ಎಲ್ಲವೂ ಇತ್ತು. ಪರಬ್ರಹ್ಮನಾದ ಗುರುವು ಎಲ್ಲವನ್ನೂ ತಿಳಿದಿರುತ್ತಾನೆ. ಆದರೂ ಗುರುವರ್ಯನ ಮುಂದೆ ನಮ್ಮ ಅಲ್ಪಜ್ಞಾನವನ್ನು, ಅಜ್ಞಾನವನ್ನು ಪ್ರದರ್ಶಿಸುತ್ತಲೇ ಇರುತ್ತೇವೆ. ಇದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಗುರು ಭಗವಂತನು ನಮ್ಮನ್ನು ಉದ್ಧರಿಸುತ್ತಾನೆ. ಅಂತಹ ಪರಮ ಕೃಪಾಳುವಿಗೆ 1000 ನಮನಗಳು ಎಂದು ಸ್ವಾಮೀಜಿ ಉದ್ಘರಿಸಿದರು. ಎಂಬಲ್ಲಿಗೆ 34ನೇ ಅಧ್ಯಾಯವು ಮುಕ್ತಾಯವಾಯಿತು. ಜೈ ಶ್ರೀ ಗುರುದೇವದತ್ತ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ.